ಸಸ್ಯಾಂಗಾಂಶ ಕಾರ್ಯಗಳು ಏನು, ಆ ಅಂಗಾಂಶಗಳ ಕಾರ್ಯಗಳು ಏನು ಅನ್ನೋದನ್ನ ನಾವು ಚರ್ಚೆ ಮಾಡೋಣ. ಅಂಗಾಂಶಗಳು ಅಂದ್ರೆ ಏನು ಗೊತ್ತಾಯ್ತಲ್ಲ ನಿಮ್ಗೆ, ಸಸ್ಯಾಂಗಾಂಶದ ವಿಧಗಳು. ನೋಡಿ, ಸಸ್ಯ ಅಂಗಾಂಶದಲ್ಲಿ ಮುಖ್ಯವಾಗಿ ನಾವು ಎರಡು ವಿಧಗಳಾಗಿ ವಿಂಗಡಿಸ್ಕೊಳ್ತೇವೆ. ವರ್ಧನ ಅಂಗಾಂಶ, ಶಾಶ್ವತ ಅಂಗಾಂಶ. ಹೌದಾ? ಇವು ಮುಖ್ಯವಾಗಿ ಬರ್ತಕ್ಕಂಥ ಎರಡು ಅಂಗಾಂಶಗಳು. ವರ್ಧನ ಅಂಗಾಂಶ ಸಸ್ಯದ ಯಾವ ಭಾಗದಲ್ಲಿ ಕಂಡು ಬರ್ತದೆ? ನೀವೇನಾದರೂ ನೋಡಿದ್ದೀರಿ ವರ್ಧನ ಅಂಗಾಂಶ? ತುದಿ ವರ್ಧನ ಅಂಗಾಂಶದಲ್ಲಿ ಕಂಡು ಬರ್ತದೆ. ಅದು ವರ್ಧನ ಅಂಗಾಂಶದ ಒಂದು ವಿಧ. ಓಕೆ, ವರ್ಧನ ಅಂಗಾಂಶ ಸಸ್ಯದ ಯಾವ ಭಾಗದಲ್ಲಿ ಇರ್ತದೆ? ಈಗಾಗಲೇ ಉತ್ತರ ಹೇಳಿದ್ರಿ ನೀವು, ಇನ್ನೂ ಸ್ವಲ್ಪ ಅದನ್ನ ಕ್ಲಾರಿಟಿ ಆಗಿ ಹೇಳಿ. ಮೇಲ್ಭಾಗದಲ್ಲಿ ಕಂಡು ಬರ್ತದೆ. ಮತ್ತೆ ಯಾರಾದ್ರೂ ಹೇಳಿದ್ರಿ? ನೀವೆಲ್ಲ ಸಸ್ಯಗಳನ್ನ ನೋಡಿದಿರಲ್ಲ. ಓಕೆ ನೋಡಿ, ವರ್ಧನ ಅಂಗಾಂಶ. ವರ್ಧನ ಅಂತಂದ್ರೆ ಏನ, ಪ್ರತಿಯೊಂದು ಶಬ್ದದ ಅರ್ಥವನ್ನ ಅರ್ಥೈಸಿಕೊಂಡ್ರಿ ಅಂತಂದ್ರೆ ನಿಮಗೆ ಆ ವಿಷಯ ತನ್ನಿಂದಾನೇ ಗೊತ್ತಾಗಿಬಿಡ್ತದೆ. ವರ್ಧನ ಹೆಸರು ಕೇಳಿದಿರಲ್ಲ, ಏನು ವರ್ಧನ? ವಿಷ್ಣುವರ್ಧನ್. ಎಸ್, ವರ್ಧನ ಅಂದ್ರೆ ಏನು? ಎಸ್, ವರ್ಧನ್ ಅಂದ್ರೆ ಬೆಳೆಯೋದು. ಅದ್ ಹೆಚ್ಚಾಗಬೇಕಾದ ಯಾವಾಗ್ಲೂ ವರ್ಧನ ಅಂಗಾಂಶ. ಯಾಕೆ ಕರೆದಿದ್ದಾರೆ ಅಂತಂದ್ರೆ ಸಸ್ಯ ಬೆಳವಣಿಗೆ ಆಗಲಿಕ್ಕೆ ಕಾರಣವಾದಂತ ಅಂಗಾಂಶ. ಸಸ್ಯ ಬೆಳಿಬೇಕಲ್ಲ, ಅದಕ್ಕೆ ಕಾರಣ ಈ ವರ್ಧನ ಅಂಗಾಂಶ. ಅದು ಬೆಳಿಲಿಕ್ಕೆ ಕಾರಣ ಆಗುತ್ತೆ ಅಂತೇಳಿ ಅದಕ್ಕೆ ಏನು ಮಾಡಿದರು, ವರ್ಧನ ಅಂಗಾಂಶ ಅಂತ ಹೆಸರು ಕೊಟ್ಟಿದೆ. ಸಸ್ಯದ ಚಿಗುರುಗಳಲ್ಲಿ, ಸಸ್ಯ ಚಿಗುರು ಬಿಡ್ತಿತ್ತು ಬೆಳಿಬೇಕಾಗಿತ್ತಂತಂದ್ರೆ, ಸಸ್ಯದ ಚಿಗುರುಗಳಲ್ಲಿ, ಎಲೆಯ ಚಿಗುರುಗಳಲ್ಲಿ, ಮೊಗ್ಗುಗಳಲ್ಲಿ, ಬೇರಿನ ಚಿಗುರುಗಳಲ್ಲಿ ವರ್ಧನ ಅಂಗಾಂಶ ಕಂಡು ಬರ್ತದೆ. ಕೆಲವೊಂದು ಸಸ್ಯದ ಬೆಳೆಯುವ ಭಾಗಗಳನ್ನ ಈಗಾಗಲೇ ನೀವು ನೋಡಿರ್ತೀರಿ, ಆದರೂ ಕೂಡ ನಾವು ಕ್ಲಾಸ್ ರೂಮಲ್ಲಿ ಅವುಗಳನ್ನ ನೋಡುವಂತ ರೀತಿಯ ಖುಷಿಯೇ ಬೇರೆ ಇರ್ತದೆ. ಹೌದಾ? ಈಗ ನೋಡ್ರಿ, ಇದು ಯಾವ ಸಸ್ಯದ ಟೊಂಗಿ ಅಂತ ನೀವು ಗೆಸ್ ಮಾಡ್ತೀರಿ? ವೆರಿ ಗುಡ್. ಹೌದಾ? ಇಲ್ಲಿ ಬೆಳವಣಿಗೆ ಆಗ್ತಾ ಇದೆ ನೋಡ್ರಿ. ಅದು ಈ ಎಲೆಯ ಬಣ್ಣ ಹೇಗಿದೆ ನೋಡ್ರಿ. ಹೌದಾ? ಹಸಿರಾಗಿಲ್ಲ ಇದು. ಈ ಚಿಗುರು ಏನಿದೆಯಲ್ಲ, ಇದು ಬೆಳವಣಿಗೆ ಆಗ್ತಾ ಇದೆಯಲ್ಲ, ಈ ಚಿಗುರಿನ ಭಾಗದಲ್ಲಿ ಇವೆಲ್ಲ ವರ್ಧನಾಂಗಾಂಶಗಳಿದಾವೆಲ್ಲ, ಬಹಳ ವೇಗವಾಗಿ ಬೆಳವಣಿಗೆ ಆಗ್ತಾ ಇರ್ತಾವೆ ವರ್ಧನಾಂಗಾಂಶಗಳು. ಅಂದ್ರೆ ಬೆಳವಣಿಗೆ ಹೆಂಗ ಆಗ್ತಿದ್ದೆ ಹೇಳ್ರಿ, ಸಸ್ಯ ಆಗಿರ್ಬೋದು, ಜೀವಿ ಆಗಿರ್ಬೋದು, ಬೆಳವಣಿಗೆ ನಾವು ಹೆಂಗ್ ಬೆಳವಣಿಗೆ ಆಗ್ತೀವಿ? ಅದ ಹೆಂಗ್ ಬೆಳವಣಿಗೆ ಆಗ್ತೀವಿ, ಯಾಕೆ ಬೆಳವಣಿಗೆ ಆಗ್ತೀವಿ ನಾವೆಲ್ಲ ನೋಡ್ರಿ. ಎಂಟನೇ ಏಳನೇ ಫೋಟೋ ನೋಡ್ರಿ, ನಿಮ್ದು ಎಷ್ಟು ಇರ್ತೀರಿ ನೀವು, ಹಿಂಗಿರಂಗಿಲ್ಲ, ಬದಲಾವಣೆ ಆಗಿರ್ತೀರಲ್ಲ, ಮತ್ತೆ ಹೆಂಗ್ ಬೆಳವಣಿಗೆ ಆದ್ರೆ ನೀವು? ಬೆಳವಣಿಗೆ ಆಗಲಿಕ್ಕೆ ಕಾರಣ ಏನು? ಯಾವುದೋ ಒಂದು ಕ್ರಿಯೆ ಜರುಗ್ತಾ ಇದೆ, ನಾವು ಬೆಳಬೇಕಾಗಿತ್ತಂತಂದ್ರೆ ಏನ್ ಕ್ರಿಯೆ? ಅದು ಜೀವಕೋಶಗಳು ವಿಭಜನೆ ಆಗ್ತವೆ. ಅರ್ಥ ಆಯ್ತು? ಜೀವಕೋಶಗಳು ಏನಾಗ್ತವೆ? ವಿಭಜನೆ ಆಗ್ತವೆ. ಅವು ವಿಭಜನೆ ಆಗಿರ್ತಕ್ಕಂಥ ಜೀವಕೋಶಗಳು ತಮ್ಮ ಗಾತ್ರದಲ್ಲಿ ದೊಡ್ಡದಾದಾಗ ಈಗ ಒಂದಿದ್ದು ಜೀವಕೋಶ ಎರಡು ಆಗ್ತದೆ, ಎರಡಿದ್ದು ನಾಲ್ಕು ಆಗ್ತವೆ. ಈ ರೀತಿಯಾಗಿ ನಮ್ಮಲ್ಲಿ ಜೀವಕೋಶಗಳ ನಿರಂತರ ವಿಭಜನೆ ಇದೆ ನಮ್ಮಲ್ಲಿ. ಈ ಜೀವಕೋಶಗಳ ವಿಭಜನೆ ಆಗ್ತಾ ಇರೋದ್ರಿಂದ ನಾವು ಬೆಳವಣಿಗೆಯನ್ನು ಹೊಂದ್ತಾ ಇದ್ದೀವಿ. ವರ್ಧನ ಅಂಗಾಂಶವು ಕೂಡ ಹಾಗೆ ಬಹಳ ವೇಗವಾಗಿ ಅದು ವಿಭಜನೆಯನ್ನು ಹೊಂದುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಹೀಗಾಗಿ ಅದು ಅವನ್ನ ವರ್ಧನ ಅಂಗಾಂಶ ಅಂತ ಕರಿತೀವಿ. ಇಲ್ಲೆಲ್ಲ ಇರ್ತಕ್ಕಂಥ ಭ್ರೂಣ ಜೀವಕೋಶಗಳು ಅತ್ಯಂತ ವೇಗವಾಗಿ ವಿಭಜನೆಯನ್ನು ಹೊಂದತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿದೆ. ಹಾಗಾದ್ರೆ ವರ್ಧನ ಅಂಗಾಂಶ ನಮ್ಗೆಲ್ಲ ಗೊತ್ತಾಯ್ತು. ಈಗ ಒಂದು ಸಾಮಾನ್ಯವಾಗಿ ಒಂದು ಸಸ್ಯವನ್ನ, ಒಂದು ಸಸ್ಯದ ಚಿಗುರನ್ನು ನಾವು ಗಮನಿಸಿದ್ರೆ ನೀವು ನೋಡ್ತಾ ಇದ್ದೀವಿ. ವರ್ಧನ ಅಂಗಾಂಶದಲ್ಲಿ ಮೂರು ವಿಧಗಳನ್ನು ಮಾಡ್ಕೊಳ್ತೀವಿ ನಾವು. ಇಲ್ಲಿ ಎಪಿಕಲ್ ಮೆರಿಸ್ಟಮ್ ಅಂತ ಬರೆದಿದ್ದಾರಲ್ಲ,
ಅದು ತುದಿ ವರ್ಧನ ಅಂಗಾಂಶ. ಸಸ್ಯದ ಚಿಗುರಿನ ತುದಿ ಅದು ತುದಿ ವರ್ಧನ ಅಂಗಾಂಶ. ವರ್ಧನ ಅಂಗಾಂಶದಲ್ಲಿಯೇ ಮೂರು ವಿಧಗಳೇನು ಬರ್ತಾವಲ್ಲ ಅದರಲ್ಲಿ ಇದ್ಯಾವುದ್ರಿ ಇದು ವರ್ಧನ ಅಂಗಾಂಶ. ಇಲ್ಲಿ ಗೆರೆಗಳನ್ನು ಬರ್ತಾರಲ್ಲ ಎರಡು ಪಾರ್ಶ್ವರ್ಧನ ಅಂಗಾಂಶ. ಈ ಮೂರು ವರ್ಧನ ಅಂಗಾಂಶಗಳ ಯಾವ ಸಸ್ಯದ ಯಾವ ಭಾಗದಲ್ಲಿ ಬರ್ತವೆ ಮತ್ತು ಅದರ ಕಾರ್ಯ ಏನು ಅನ್ನೋದನ್ನು ನೋಡೋಣ. ತುದಿ ವರ್ಧನ ಅಂಗಾಂಶ ಬೇರು ಮತ್ತು ಕಾಂಡದ ತುದಿಯ ಮುಂಭಾಗದಲ್ಲಿ ಇರುತ್ತದೆ. ಇದು ಸಸ್ಯದ ಬೆಳವಣಿಗೆಯನ್ನ ಸಸ್ಯದ ಎತ್ತರವನ್ನು ಹೆಚ್ಚಿಸುತ್ತದೆ. ಆಮೇಲೆ ಪಾರ್ಶ್ವವರ್ಧನ ಅಂಗಾಂಶ ಸಸ್ಯದ ಸುತ್ತಳತೆ ಗಾತ್ರವನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತದೆ, ಸುತ್ತಳತೆಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತದೆ. ಆಮೇಲೆ ಅಂತರಗೆನು ವರ್ಧನ ಅಂಗಾಂಶ ಇದು ಎಲೆ ಆಗಿರಬಹುದು ಅಥವಾ ಕಾಂಡ ಆಗಿರಬಹುದು ಅದರ ಅಂತರ್ಗೆನ್ನುಗಳಲ್ಲಿ ಇದ್ದು ಇದು ಕೂಡ ಸಸ್ಯದ ಎತ್ತರವನ್ನು ಹೆಚ್ಚಿಸಲಿಕ್ಕೆ ಸಹಾಯಕಾರಿ ಮಾಡುತ್ತದೆ. ಇವು ಮೂರು ವರ್ಧನ ಅಂಗಾಂಶದ ವಿಧಗಳು. ತುದಿ ವರ್ಧನ ಅಂಗಾಂಶ, ಅಂತರ್ಗೆನ್ನು ವರ್ಧನ ಅಂಗಾಂಶ, ಪಾರ್ಶ್ವ. ಪಾರ್ಶ್ವ ಅಂತಂದ್ರೆ ಏನು? ಬದಿ ಸೈಡ್ಗೆ ನಾವು ಪಾರ್ಶ್ವ ಅಂತ ಕರಿತೀವಿ. ಆ ಪಾರ್ಶ್ವವರ್ಧನ ಅಂಗಾಂಶ ಸಸ್ಯ ಕೇವಲ ಎತ್ತರ ಅಷ್ಟೇ ಬೆಳೆಯಂಗಿಲ್ಲ, ಅದರ ದಪ್ಪದಲ್ಲಿಯೂ ಕೂಡ ಅದರ ಸುತ್ತಳತೆಯಲ್ಲಿಯೂ ಕೂಡ ಹೆಚ್ಚಳವಾಗ್ತದೆ. ಆ ಸುತ್ತಳತೆ ಹೆಚ್ಚಳ ಆಗಲಿಕ್ಕೆ ಸಸ್ಯದ ಕಾಂಡ ಎಲೆ ಯಾವುದೇ ಭಾಗ ದಪ್ಪ ಆಗಲಿಕ್ಕೆ ಈ ಪಾರ್ಶ್ವವರ್ಧನ ಅಂಗಾಂಶ ಸಹಾಯಕಾರಿಯಾಗಿದೆ. ಇನ್ನು ಈ ವರ್ಧನ ಅಂಗಾಂಶಗಳು ಬೆಳೀತಾ ಬೆಳೀತಾ ಏನಾಗ್ತದೆ? ವರ್ಧನ ಅಂಗಾಂಶಗಳು ಏನಾಗ್ತವೆ ಹೇಳಿ ನೋಡೋಣ. ವೆರಿ ಗುಡ್. ವರ್ಧನ ಅಂಗಾಂಶಗಳು ಬೆಳವಣಿಗೆಯನ್ನು ಹೊಂದವಂತ ತಮ್ಮ ವಿಭಜನ ಶಕ್ತಿಯನ್ನು ಕಳೆದುಕೊಂಡು ಶಾಶ್ವತ ಅಂಗಾಂಶಗಳಾಗಿ ಪರಿವರ್ತನೆ ಆಗ್ತವೆ. ಅಂದ್ರೆ ಸಸ್ಯದಲ್ಲಿ ಏನು ಈಗೆಲ್ಲ ಇದೆಲ್ಲ ಬೆಳವಣಿಗೆ ಆಗಿದೆಯಲ್ಲ, ಇದೆಲ್ಲ ಮೊದಲು ವರ್ಧನ ಅಂಗಾಂಶನೇ ಇದ್ದದಲ್ಲ, ತದನಂತರದಲ್ಲಿ ಬೆಳವಣಿಗೆ ಆದ ನಂತರ ಇದು ಶಾಶ್ವತ ಅಂಗಾಂಶದಲ್ಲಿ ಬೇರೆ ಬೇರೆ ವಿಧಗಳಾಗಿ ಮಾರ್ಪಾಡನ್ನ ಹೊಂದಿದೆ. ಹಾಗಾದ್ರೆ ಅಂಗಾಂಶದಲ್ಲಿ ನಾವು ಏನು ಎರಡು ವಿಧಗಳನ್ನು ಮಾಡ್ಕೊಂಡಿದ್ವಲ್ಲ, ಅದರಲ್ಲಿ ವರ್ಧನ ಅಂಗಾಂಶಗಳು ಬೆಳವಣಿಗೆಯ ನಂತರ ಏನಾಗ್ತವ್ರಿ? ಶಾಶ್ವತ ಅಂಗಾಂಶಗಳಾಗಿ ಪರಿವರ್ತನೆ ಆಗ್ತವೆ. ಶಾಶ್ವತ ಅಂಗಾಂಶದಲ್ಲಿ ನಾವು ಮತ್ತೆ ಎರಡು ವಿಧಗಳನ್ನು ಮಾಡ್ಕೊಂಡಿದ್ವಿ. ಸರಳ ಶಾಶ್ವತ ಅಂಗಾಂಶ, ನಿಮಗೆ ಮೊಬೈಲ್ ಚೇಂಜ್ ಮಾಡ್ಬೇಡ ಒಂದು ಇದಕ್ಕೆ ನಾ ಕಡೆ ಹೋದಂದ್ರೆ ಚೇಂಜ್ ಮಾಡ್ಬೇಡ. ಓಕೆ, ಸರಳ ಶಾಶ್ವತ ಅಂಗಾಂಶ ಮತ್ತು ಸಂಕೀರ್ಣ ಶಾಶ್ವತ ಅಂಗಾಂಶ, ಇವುಗಳಿಗೆ ಏನು ವ್ಯತ್ಯಾಸ ಇದೆ ನೋಡ್ರಿ. ಫಸ್ಟ್ಗೆ ನಾವು ಶಬ್ದವನ್ನು ನೋಡ್ಕೊಳ್ಳೋಣ. ಅಲ್ಲಿ ಏನು ಕೊಟ್ಟಿದಾರಲ್ಲ, ಸರಳ ಶಾಶ್ವತ ಅಂಗಾಂಶ, ಸಂಕೀರ್ಣ ಶಾಶ್ವತ ಅಂಗಾಂಶ. ಶಾಶ್ವತ ಅಂಗಾಂಶಗಳು ಅವೆಲ್ಲ ಮೊದಲು ಏನಿರ್ತಾವ ಅಂತ ಗೊತ್ತೈತೆ ನಿಮಗೆ? ವರ್ಧನ ಅಂಗಾಂಶಗಳು ಇರ್ತವೆ, ಬೆಳವಣಿಗೆಯ ಹಂತದಲ್ಲಿ ಬೆಳೀತಾ ಬೆಳೀತಾ ಅವೆಲ್ಲ ಏನಾಗ್ತವೆ? ಶಾಶ್ವತ ಅಂಗಾಂಶಗಳಾಗಿ ಬದಲಾವಣೆ ಆಗ್ತವೆ. ಇಲ್ಲಿ ಮತ್ತೆ ಶಾಶ್ವತ ಅಂಗಾಂಶದಲ್ಲಿ ನಾವು ಎರಡು ವಿಧಗಳನ್ನು ಮಾಡ್ಕೊಳ್ತೀವಿ, ಸರಳ ಶಾಶ್ವತ ಅಂಗಾಂಶ, ಸಂಕೀರ್ಣ ಶಾಶ್ವತ ಅಂಗಾಂಶ. ಹೌದಲ್ಲ, ಸರಳ ಶಾಶ್ವತ ಅಂಗಾಂಶ ಅಂದ್ರೆ ಸಂಕೀರ್ಣ ಶಾಶ್ವತ ಅಂಗಾಂಶ ಅಂದ್ರೆ ಸರಳ ಅಂತಂದ್ರೆ ಸಿಂಪಲ್, ಸಂಕೀರ್ಣ ಅಂತಂದ್ರೆ ಸ್ವಲ್ಪ ಕ್ಲಿಷ್ಟಕರವಾಗಿರ್ತೈತಿ. ನೋಡ್ರಿ ಏನ್ ನಿಮ್ಗೆ ಅರ್ಥ ಆಗ್ತದೆ ನೋಡ್ರಿ. ಸರಳ ಶಾಶ್ವತ ಅಂಗಾಂಶದಲ್ಲಿ ನಾವು ಮೂರು ವಿಧಗಳನ್ನು ಮಾಡ್ಕೊಂಡಿದ್ದೀವಿ. ಪೇರೆಂಕೈಮಾ, ಇವು ಮೂರು ಸರಳ ಶಾಶ್ವತ ಅಂಗಾಂಶ. ಸಂಕೀರ್ಣ ಶಾಶ್ವತ ಅಂಗಾಂಶದಲ್ಲಿ ಇವು ಮೂರು ಸಂಕೀರ್ಣ ಶಾಶ್ವತ ಅಂಗಾಂಶಗಳು. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಹೊರಧರ್ಮವನ್ನು ಸಂಕೀರ್ಣ ಶಾಶ್ವತ ಅಂಗಾಂಶದಲ್ಲಿ ಗುರುತಿಸಿಕೊಂಡಿಲ್ಲ. ಎರಡೇ ವಿಧಗಳಿದ್ದಾರೆ, ಜೈಲಂ ಮತ್ತು ಫ್ಲೋಯಂ. ಹೌದಾ, ಹೊರಧರ್ಮವು ಕೂಡ ಒಂದು ವಿಧದ ಸಂಕೀರ್ಣ ಶಾಶ್ವತ ಅಂಗಾಂಶವೇ. ಯಾಕೆ ಸಂಕೀರ್ಣ ಶಾಶ್ವತ ಅಂಗಾಂಶ ಅಂತ ಕರಿತೀವಿ ಅನ್ನೋದನ್ನ ನೋಡೋಣ, ನೀವೇ ಹೇಳ್ತೀರಿ ತದನಂತರವೇ. ಹಾ, ಎಸ್, ಸರಳ ಶಾಶ್ವತ ಅಂಗಾಂಶದಲ್ಲಿ ಪೇರೆಂಕೈಮಾ ಅಂಗಾಂಶದ ಬಗ್ಗೆ ನಾವು ನೋಡೋಣಂತೆ.
ಪೆರೆಂಕೈಮಾ ಅಂಗಾಂಶ ತೆಳುವಾದ ಕೋಶ ಭಿತ್ತಿ ಹೊಂದಿದ್ದು ಜೀವಂತ ಜೀವಕೋಶಗಳಿಂದಾಗಿದೆ. ಇವು ದುಂಡಾಗಿ ನೀಳವಾಗಿ ಬಹುಭುಜಾಕೃತಿಯಲ್ಲಿ ಇಲ್ಲವೇ ಆಕಾರರಹಿತವಾಗಿ ಕಂಡುಬರುತ್ತವೆ. ಪೆರೆಂಕೈಮಾ ಅಂಗಾಂಶಗಳು ಜೀವಕೋಶಗಳು ವಿಭಜನಾ ಸಾಮರ್ಥ್ಯವನ್ನು ಉಳಿಸಿಕೊಂಡಿವೆ, ಅಂದರೆ ಇನ್ನೂ ವಿಭಜನೆಯನ್ನು ಹೊಂದುವಂಥ ಸಾಮರ್ಥ್ಯವನ್ನು ಹೊಂದಿವೆ. ಆದರೆ ಇಲ್ಲಿ ಇದರ ಪೆರೆಂಕೈಮಾ ಅಂಗಾಂಶದ ಒಂದು ಬಹಳ ಮುಖ್ಯವಾದಂತಹ ಒಂದು ಗುಣ ಏನು ಅಂತಂದ್ರೆ, ಇವು ಯಾವ ರೀತಿಯಾಗಿ ಜೋಡಣೆಯಾಗಿದ್ದಾವೆ? ಸಡಿಲವಾಗಿ ಜೋಡಣೆ, ಸಡಿಲವಾಗಿ ಜೋಡಣೆಯನ್ನು ಹೊಂದಿದ್ದಾವೆ. ಈ ಜೀವಕೋಶಗಳ ಮಧ್ಯದಲ್ಲಿ ಅಂತರಕೋಶೀಯ ಅವಕಾಶಗಳು ಕಂಡುಬರ್ತವೆ. ಅಂತರಕೋಶೀಯ ಅವಕಾಶಗಳಂತಂದ್ರೆ ಹೇಗೆ ಹೇಳ್ತೀರಾ ಯಾರಾದರೂ? ಅಂತರಕೋಶೀಯ ಅವಕಾಶಗಳು ನೋಡ್ರಿ, ಇವ ಜೀವಕೋಶಗಳು ಹೆಂಗಿರ್ತಾವ ಅಂತಂದ್ರೆ ದುಂಡಾಗಿರ್ತಾವ. ಬೇರೆಂಕೈಮಾ ಅಂಗಾಂಶಗಳು ಈಗ ಒಂದು ನೀವು ಇಮ್ಯಾಜಿನೇಷನ್ ಮಾಡ್ಕೋಬಹುದು. ಹೆಂಗಂತಂದ್ರೆ ಒಂದು ಡಬ್ಬಿಯಲ್ಲಿಯೇ ನೀವು ಚೆಂಡುಗಳನ್ನು ತುಂಬಿದ್ದೀರಿ. ಒಂದು ಚೆಂಡ್ ಅಂತಂದ್ರೆ ಒಂದು ಪೆರೆಂಕೈಮಾ ಅಂಗ, ಒಂದು ಪೆರೆಂಕೈಮಾ ಜೀವಕೋಶ. ಹಾಂ, ನಾವು ಭಾಳಷ್ಟು ಚೆಂಡುಗಳನ್ನು ಒಂದು ಡಬ್ಬಿಯಲ್ಲಿ ತುಂಬಿದಾಗ ನಾಲ್ಕೈದು ಚೆಂಡುಗಳ ಮಧ್ಯೆ ಏನಾಗಿರ್ತಿದೆ? ಗ್ಯಾಪ್ ಇರ್ತದೆ. ಹೌದು, ಚೆಂಡುಗಳು ಎಲ್ಲಿ ಸೇರ್ಕೊಂಡಿರ್ತಾವಲ್ಲ, ಅಲ್ಲಿ ಗ್ಯಾಪ್ ಇರ್ತಾರ. ಹಂಗೆ ಆ ರೀತಿ ಪೆರೆಂಕೈಮಾ ಅಂಗಾಂಶಗಳೇನು ಒಂದಕ್ಕೊಂದು ಸೇರ್ಕೊಂಡಿರ್ತಾವಲ್ಲ, ಅವು ಸಡಿಲವಾಗಿ ಜೋಡಣೆ ಮಾಡಿರ್ತಾವೆ. ಜೊತೆಗೆ ಅದರ ಜೀವಕೋಶಗಳು, ಎರಡು ಜೀವಕೋಶಗಳ ಮಧ್ಯದಲ್ಲಿ ಏನಿರ್ತೈತೆ? ಗ್ಯಾಪ್, ಅಂತರಕೋಶೀಯ ಅವಕಾಶಗಳಿರ್ತವೆ ಪೆರೆಂಕೈಮಾ ಅಂಗಾಂಶಗಳು. ಇದರ ಮುಖ್ಯ ಕಾರ್ಯ ಏನು ಅಂತಂದ್ರೆ, ಇದು ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿಟ್ಟುಕೊಂಡಿರುತ್ತದೆ. ನೋಡಿ, ಈ ಅಂಗಾಂಶ ಇಟ್ಕೊಂಡು ಬರ್ತೈತೆ ಸಸ್ಯದ ಬೇರು, ಕಾಂಡ, ಎಲೆ, ಹೂವು, ಹಣ್ಣು ಹಾಗೂ ಬೀಜದ ಮೃದುವಾದ ಭಾಗಗಳಲ್ಲಿ ಕಂಡು ಬರುತ್ತದೆ. ಪೆರೆಂಕೈಮಾ ಅಂಗಾಂಶ ಸಸ್ಯದ ಮೃದುವಾದ ಭಾಗದಲ್ಲಿ ಕಂಡು ಬರುತ್ತದೆ. ಇದೊಂದು ಪಾಯಿಂಟ್ ನೀವು ನೆನಪಿಟ್ಕೊಳ್ಬೇಕು, ಅರ್ಥ ಮಾಡ್ಕೋಬೇಕು. ಪೆರೆಂಕೈಮಾ ಅಂಗಾಂಶದ ಜೀವಕೋಶಗಳು ಸಡಿಲವಾಗಿ ಜೋಡಣೆಗೊಂಡಿರ್ತವೆ, ಮತ್ತೆ ಅವು ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿಟ್ಟುಕೊಳ್ತವೆ. ಮತ್ತಿನ್ನೊಂದು ಪಾಯಿಂಟ್ ಏನ್ರಿ? ಮೃದುವಾದ ಭಾಗದಲ್ಲಿ, ಸಸ್ಯದ ಮೃದುವಾದ ಭಾಗದಲ್ಲಿ ಕಂಡು ಬರುತ್ತದೆ. ಇನ್ ಕೊಲಂಕೈಮಾ ಅಂಗಾಂಶ, ಕೊಲಂಕೈಮಾ ಅಂಗಾಂಶ ಇಲ್ಲಿ ಜೀವಕೋಶಗಳು ಒತ್ತತ್ತಾಗಿ ಜೋಡಣೆಗೊಂಡಿದ್ದು ಇಲ್ಲಿ ಏನಿರೋದಿಲ್ಲರಿ, ಅಂತರ್ಕೋಶೀಯ ಅವಕಾಶಗಳು ಇರುವುದಿಲ್ಲ. ಪೆರೆಂಕೈಮಾ ಅಂಗಾಂಶದಷ್ಟು ಇಲ್ಲಿ ಅಂತರ್ಕೋಶೀಯ ಅವಕಾಶಗಳು ಇರುವುದಿಲ್ಲ. ಜೀವಕೋಶಗಳು ಪರಸ್ಪರ ಸೇರುವ ಜಾಗಗಳಲ್ಲಿ ಕೋಶ ಭಿತ್ತಿ ಏನಾಗಿರ್ತದೆ? ಇಲ್ಲಿ ದಪ್ಪ ಆಗಿರ್ತದೆ. ಕೊಲಂಕೈಮಾ ಅಂಗಾಂಶದಲ್ಲಿ ಇರತಕ್ಕಂಥ ಜೀವಕೋಶಗಳು ಕೂಡ ವಿಭಜನಾ ಸಾಮರ್ಥ್ಯವನ್ನು ಹೊಂದಿದ್ದು ಜೀವಂತ ಜೀವಕೋಶಗಳಿಂದ ಕೂಡಿರ್ತವೆ. ಇಲ್ಲಿ ಹೆಮಿಸೆಲ್ಯುಲೋಸ್ ಅಥವಾ ಪೆಕ್ಟಿನ್ ಇಂದ ಆಗಿರ್ತದೆ ಕೋಶ ಭಿತ್ತಿ. ಈ ಅಂಗಾಂಶಗಳು ಹೂವಿನ ತೊಟ್ಟು ಹಾಗೂ ಎಲೆಯ ತೊಟ್ಟುಗಳಲ್ಲಿ ಕಂಡುಕೊಳ್ಳುತ್ತವೆ ಕೊಲಂಕೈಮಾ ಅಂಗಾಂಶ. ಇನ್ನು ಸ್ಕ್ಲೆರೆಂಕೈಮಾ ಅಂಗಾಂಶ, ಇದು ಪ್ರೌಢ ಹಂತದಲ್ಲಿ ನಿರ್ಜೀವವಾಗಿರುವ ನೀಳವಾದ ಜೀವಕೋಶಗಳಿಂದ ಕೂಡಿದೆ ಸ್ಕ್ಲೆರೆಂಕೈಮಾ ಅಂಗಾಂಶ. ಇಲ್ಲಿ ಪ್ರೌಢತೆಗೊಳ್ಳುವ ಹಂತದಲ್ಲಿ ಜೀವಕೋಶಗಳಲ್ಲಿರ್ತಕ್ಕಂಥ ಸೈಟೋಪ್ಲಾಸಂ ಹಾಗೂ ಕೋಶ ಕೇಂದ್ರ ಕ್ರಮೇಣ ಏನಾಗ್ತದೆ, ಲಿಗ್ನಿನ್ ಅನ್ನುವಂಥ ವಸ್ತುವಿನಿಂದ ಬದಲಾಯಿಸಲ್ಪಡ್ತದೆ. ಉದಾಹರಣೆಗೆ ಸ್ಕ್ಲೆರೆಂಕೈಮಾ ಅಂಗಾಂಶವನ್ನು ನಾವೆಲ್ಲಿ ನೋಡ್ತೀವಿ? ತೆಂಗಿನಕಾಯಿಯಲ್ಲಿ ನೋಡ್ತೀವಿ. ಸ್ಕ್ಲೆರೆಂಕೈಮಾ ಅಂಗಾಂಶದಲ್ಲಿ ನಾವು ನಾರು ಕೋಶಗಳು ಮತ್ತು ಸ್ಕ್ಲೆರಾಯ್ಡ್ಗಳು ಅಂತೇಳಿ ಎರಡು ವಿಧಗಳನ್ನು ಮಾಡ್ಕೊಳ್ತೀವಿ. ಈ ಸ್ಕ್ಲೆರೆಂಕೈಮಾ ಅಂಗಾಂಶದಲ್ಲಿ ನಾರು ಕೋಶಗಳು ಮತ್ತು ಸ್ಕ್ಲೆರಾಯ್ಡ್ಗಳಿದಾವಲ್ಲ, ಇವುಗಳಿಗೆ ಒಂದು ಗುಣ ಇದೆ, ನಮ್ಯತೆ ಹಾಗೂ ಸ್ಥಿತಿಸ್ಥಾಪಕತ್ವ ಸಾಮರ್ಥ್ಯ ಇರುವುದರಿಂದ ಇವುಗಳನ್ನ ಗೋಣಿ ಚೀಲ ಮತ್ತು ಹಗ್ಗಗಳನ್ನು ತಯಾರಿಸಲಿಕ್ಕೆ ಬಳಸಿಕೊಳ್ಳಲಾಗ್ತದೆ ಸ್ಕ್ಲೆರೆಂಕೈಮಾ ಅಂಗಾಂಶವನ್ನು. ಇನ್ನು ಗುಂಪು ಗುಂಪಾಗಿ ಕಾಣುವ ಗಟ್ಟಿ ಕೋಶಗಳಿಗೆ ನಾವು ಸ್ಕ್ಲೆರಾಯ್ಡ್ಗಳನ್ನು ಕರಿತೀವಿ. ಇವುಗಳಲ್ಲಿ ಲಿಗ್ನಿನ್ ಪ್ರಮಾಣ ನಾರು ಕೋಶಗಳಿಗಿಂತ ಹೆಚ್ಚಾಗಿದ್ದು ಇವುಗಳಿಗೆ ನಾವು ಕಲ್ಲು ಕೋಶಗಳು ಅಂತ ಕರಿತೀವಿ. ನೀವೆಲ್ಲ ತೆಂಗಿನಕಾಯಿ ನೋಡಿರ್ತೀರಿ, ತೆಂಗಿನಕಾಯಿಯ ಕವಚ ಬಹಳಷ್ಟು ಗಟ್ಟಿಯಾಗಿರ್ತದೆ. ಆ ಗಟ್ಟಿಯಾಗಿರ್ಲಿಕ್ಕೆ ಕಾರಣ ಅದರಲ್ಲಿರ್ತಕ್ಕಂಥ ಸ್ಕ್ಲೆರಾಯ್ಡ್ಗಳು. ಹಾಗಾದ್ರೆ ಇನ್ನು ಸರಳ ಶಾಶ್ವತ ಅಂಗಾಂಶದಲ್ಲಿ ಏನು ಈ ವಿಧಗಳು ಬರ್ತಾವಲ್ಲ, ಈಗ ನೀವು ಮೂರುದ್ರ ಕುರಿತು ಚರ್ಚೆ ಮಾಡಿದ್ರೆ ಪೆರೆಂಕೈಮಾ ಅಂಗಾಂಶದ ಬಗ್ಗೆ ನೋಡಿದ್ರಿ, ಚಿತ್ರ ನೋಡಿದ್ರಿ, ಹೌದಾ? ನೋಡ್ರಿ, ಇದು ಯಾವುದ್ರಿ? ಇದು ಪೆರೆಂಕೈಮಾ ಅಂಗಾಂಶ. ಇದು ನೋಡ್ರಿ, ಸರಿಯಾಗಿ ಅಬ್ಸರ್ವ್ ಮಾಡ್ರಿ.
ಇದು ಕೋಲಂಕೈ ಮಾಂಗಾಂಶ ಇದು ಸ್ಕ್ಲೆರೆಂಕೈ ಮಾಂಗಾಂಶ ಇವು ಮೂರು ಎಂತ ಅಂಗಾಂಶಗಳಿವ ಯಾಕೆ ಸರಳ ಶಾಶ್ವತ ಅಂಗಾಂಶ ಅಂತ ಕರೆದಿದ್ದೀವಿ ಅಂತಂದ್ರೆ ಇಲ್ಲಿರುವಂತ ಎಲ್ಲಾ ಜೀವಕೋಶಗಳು ಒಂದೇ ರೀತಿಯಾಗಿರುತ್ತವೆ ಈ ಅಂಗಾಂಶದಲ್ಲಿ ಇರತಕ್ಕಂತ ಪೇರೆಂಕೈಮಾದಾಗ ಎಲ್ಲಾ ಜೀವಕೋಶಗಳು ಏನಿರ್ತವೋ ಜೀವಂತ ಒಂದೇ ರೀತಿಯ ರಚನೆಯನ್ನು ಹೊಂದಿರುತ್ತವೆ ಸಂಕೀರ್ಣ ಶಾಶ್ವತ ಅಂಗಾಂಶದಲ್ಲಿ ಎರಡು ವಿಧಗಳು ಬರ್ತಾವಲ್ಲ ಯಾವುದ್ರಿ ಜೈಲಂ ಮತ್ತು ಫ್ಲೋಯಂ ಆ ಜೈಲಂ ನಲ್ಲಿ ಮತ್ತು ಫ್ಲೋಯಂ ನಲ್ಲಿ ಒಂದೇ ರೀತಿಯಾದಂತ ಜೀವಕೋಶಗಳಿಲ್ಲ ಜೈಲಂ ನಲ್ಲಿ ನಾಲ್ಕು ವಿಧದ ಜೀವಕೋಶಗಳು ಬರ್ತಾವು ಮತ್ತು ಫ್ಲೋಯಂ ನಲ್ಲಿ ನಾಲ್ಕು ವಿಧದ ಜೀವಕೋಶಗಳು ಬರ್ತಾವ ನಿಮ್ಮ ಇದರ ಬುಕ್ ಅಲ್ಲಿ ಇದೆ ಕಲಿಕಾ ಚೇತರಿಕೆ ಬುಕ್ ಅಲ್ಲಿ ಜೈಲಮ್ ನಲ್ಲಿ ಯಾವ ಜೀವಕೋಶಗಳಿವೆ ಸರ್ಕಿಟ್ಗಳು ನಾಳಗಳು ಜೈಲಮ್ ಪೇರೆಂಕೈಮ ಜೈಲಮ್ ನಾಳಗಳು ಫ್ಲೋಯಂ ನಲ್ಲಿ ಜರಡಿ ನಾಳಗಳು ಸಂಗಾಯಿ ಜೀವಕೋಶಗಳು ಫ್ಲೋಯಂ ನಾಳಗಳು ಮತ್ತು ನಾಲ್ಕು ವಿಧದ ಜೀವಕೋಶಗಳಿವೆ ಒಂದೇ ವಿಧದ ಜೀವಕೋಶ ಇಲ್ಲ ಹೀಗಾಗಿ ಅದನ್ನು ಸಂಕೀರ್ಣ ಶಾಶ್ವತ ಅಂಗಾಂಶ ಅಂತ ಕರೀತಾರೆ ಇನ್ನು ಹೊರಧರ್ಮ ಏನಿದೆಯಲ್ಲ ಇದು ಸಸ್ಯದ ಅತ್ಯಂತ ಹೊರಗಿನ ಪದರ ಸಸ್ಯದ ರಕ್ಷಣಾ ಕವಚ ಅಲ್ಲಿ ಪೆರೆಂಕೈಮ ಅಂಗಾಂಶಗಳ ಒಂದು ಪದರ ಇರುತ್ತದೆ ಜೊತೆಗೆ ಹೊರಧರ್ಮದಲ್ಲಿ ಪತ್ರರಂಧ್ರಗಳು ಕಂಡು ಬರ್ತವೆ ಪತ್ರರಂಧ್ರಗಳ ಕೆಲಸ ಏನು ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ ಅನ್ನ ವಿನಿಮಯ ಮಾಡಿಕೊಳ್ಳಿಕ್ಕೆ ವಾತಾವರಣದಿಂದ ವಿನಿಮಯ ಮಾಡಿಕೊಳ್ಳಿಕ್ಕೆ ಅವು ಸಹಾಯಕಾರಿಯಾಗಿವೆ ಹೊರಧರ್ಮ ಹೊರಧರ್ಮದ ಜೀವಕೋಶಗಳಲ್ಲಿ ಅಲ್ಲಿ ನಾವು ಪತ್ರರಂಧ್ರಗಳನ್ನು ಕಾಣ್ತೀವಿ ಇವು ಪತ್ರರಂಧ್ರಗಳು ಪತ್ರರಂಧ್ರಗಳು ನಮ್ಮಲ್ಲಿ ನಮ್ಮ ಈ ಸಸ್ಯಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಅನ್ನು ವಿನಿಮಯ ಮಾಡಿಕೊಳ್ಳಿಕ್ಕೆ ಸಹಾಯಕಾರಿಯಾಗಿದೆ ಓಕೆ ಹಾಗಾದರೆ ನಾವು ಇಲ್ಲಿಯವರೆಗೂ ಅಂಗಾಂಶಗಳ ಸಸ್ಯ ಅಂಗಾಂಶದ ವಿಧಗಳು ಮತ್ತು ಅವುಗಳ ಕಾರ್ಯಗಳ ಕುರಿತು ಚರ್ಚೆ ಮಾಡಿದ್ದೀವಲ್ಲ ಒಬ್ಬರು ಯಾರಾದರೂ ಬರೀತಾರೆ ಬಾ ನಾನು ಒಂದು ಪಾಠ ಕೊಡ್ತೀನಿ ಅವ್ರ ಕೈಗೆ ಅವರು ಆ ಅಂಗಾಂಶದ ವಿಧ ಯಾವುದಿದೆ ಅಂತ ಹೇಳಬಹುದು ಈಗ ಅವನು ಯಾವ ಭಾಗವನ್ನು ಹಿಡಿದಿದ್ದಾನೆ ನೋಡ್ರಿ ಇದಕ್ಕೇನಂತೀವಿ ತುದಿನ ಇದು ಎಲೆಯ ತೊಟ್ಟು ಇದು ತೊಟ್ಟ ಕರಿತೀವಿ ನಾವು ಇಲ್ಲಿ ಯಾವ ಒಂದು ಅಂಶ ಇದೆ ಇಲ್ಲಿ ಇಲ್ಲ ಇಲ್ಲ ಹೇಳ್ರಿ ಅವ್ರನ್ನ ಸರಿಯಾಗಿ ಇಲ್ಲಿ ಯಾವ ಒಂದು ಅಂಶ ಇದೆ ಇಲ್ಲಿ ಶಾಶ್ವತ ಅಂಗಾಂಶದಲ್ಲಿ ಯಾವ ವಿಧ ಕೋಲೆಂಕೈಮ ಅಂಗಾಂಶ ಕಂಡುಬರ್ತದೆ ಇರ್ತಾ ಎಲೆಯ ತೊಟ್ಟುಗಳಲ್ಲಿ ಹೂವಿನ ತೊಟ್ಟು ಈ ದಾಸವಾಳ ಹೂ ನೋಡಿರ್ತೀರಿ ಹೂ ಕಟ್ ಮಾಡ್ಬೇಕಾದ್ರೆ ನಾವು ತೊಟ್ಟು ಸಮೇತ ಕಟ್ ಮಾಡ್ತೀವಿ ಅದನ್ನು ಹೌದಿಲ್ಲ ಆ ಹೂವಿನ ತೊಟ್ಟು ಮತ್ತು ಎಲೆಯ ತೊಟ್ಟುಗಳಲ್ಲಿ ಯಾವ ಅಂಗಾಂಶ ಇರ್ತದೆ ಕೋಲೆಂಕೈಮ ಅಂಗಾಂಶ ಗೊತ್ತಾಗ್ತದೆ ನೀವು ಇಕ್ಕಡೆ ಒಬ್ಬ ಅಲ್ತ ಈಗ ಒಂದು ಸಸ್ಯದ ಇದು ಕೂಡ ಒಂದು ಭಾಗ ಇದೆ
ಇಲ್ಲಿ ಸಸ್ಯದ ಬೆಳವಣಿಗೆ ಹೊಂದುವ ಭಾಗ ಅಲ್ಲ, ಬೆಳವಣಿಗೆ ಅಂತ ಇದೆಲ್ಲ. ಇಲ್ಲಿ ಯಾವ ಅಂಗಾಂಶ ಇದೆ? ವರ್ಧನಾಂಗಾಂಶ ಇದೆ. ನೋಡ್ರಿ ಇದ್ರಾಗ ಯಾವ್ದೈತೆ? ಕೋಲಂ ಕಾಯಂ. ಕೋಲಂ ಕಾಯಂ ಅಂಗಾಂಶ ಇದ್ರಾಗ ವರ್ಧನಾಂಗಾಂಶ ಇದೆ. ಈ ಕಡೆ ಒಬ್ಬರ ಇದು ಇದು ಕೂಡ ತೊಟ್ಟುನೇ ಇದು. ಇಲ್ಲಿಯೂ ಕೂಡ ಕೊಲೆಂಕೈಮ ಅಂಗಾಂಶ ಕಂಡು ಬರ್ತದೆ. ಈ ಕಡೆಯಿಂದ ನೋಡ್ರ ನೋಡ್ರಿ, ನಾವು ನಿತ್ಯ ಜೀವನದಲ್ಲಿ ಬಹಳಷ್ಟು ನೋಡಿರ್ತೀವಿ, ಆದರೆ ನಮ್ಗೆ ಗೊತ್ತಿರಂಗಿಲ್ಲ ಇದು ಯಾವ ಅಂಗಾಂಶ ಹೇಳಿ. ಇದೆಲ್ಲ ಗಟ್ಟಿಯಾಗಿತ್ತು, ಇದು ನಾರ ಇದೆಯಲ್ಲ, ಇದು ಇದೆಲ್ಲ ಸ್ಕ್ಲೆರೆಂಕೈಮ ಅಂಗಾಂಶನೇ ಇದೆಲ್ಲ. ನೀವೊಂದು ಎಕ್ಸಾಂಪಲ್ ಕೊಡ್ರಿ ಸ್ಕ್ಲೆರೆಂಕೈಮ ಅಂಗಾಂಶ. ಬೀಜದ ಗಟ್ಟಿ ಕವಚಗಳು, ಈಗ ಹುಣಸೆ ಬೀಜ ತಗೋರಿ, ಬಾದಾಮ್ ಬೀಜದ ಮೇಲ್ಭಾಗ ತಗೋರಿ, ಅಡಿಕೆ